ಸೊ ಇವೇನು ನೋಡತ್ತೀರಿ, ಗೋಧಿ ಹಿಟ್ಟದ್ದು ಬಿಸ್ಕಿಟ್. ಆಲ್ಮೋಸ್ಟ್ ಈಗ ಎರಡು ರೊಟ್ಟಿ ಮಾಡ್ಯಾಳು. ಭಾಳ ಮಸ್ತ್ ಅಂದ್ರೆ ಮಸ್ತ್ ಆಗಿದಾವು. ಖರೇನ ಪಿಲು, ನಮ್ಮ ಪನ್ನು ನನ್ನ ಕಾಲ್ ಬೀಳ್ಕದಾವ ಈಗ. ಚಲೋ ಅಂತ ಮಾಡ್ರಿ. ಪನ್ನು ಕೇಕ್ ಮಾಡ್ತಾಳತ್ತ, ಮತ್ತೆ ನೀನ ಮಾಡ್ತೀವಲ್ಲ, ನಾವು ತರೋದು ಹೆಕ್ ಬೇಕು. ಈ ಮುರಿ ಫೇಲ್ ಆಯ್ತು, ಪನ್ನು ಕೇಕ್ ಫೇಲ್ ಆಯ್ತು. ಈ ತಳಗಿದ್ರವಿ ವಜನ್ ಅಟ್ಟ ಬರೋದ್ರಲ್ಲ ಉತ್ತದಾಳ ಗಣಿತದಾಗ. ಅಮ್ಮ ಗೋಧಿ ಹಿಟ್ಟಿದ ಬಿಸ್ಕಿಟ್ ಮಾಡ್ಕೊಂತಾರು. ಗೋಧಿ ಹೋಗಾರ್ದಲ್ಲ, ಗೋಧಿ ಹಿಟ್ಟು ಬಿಸ್ಕಿಟ್ ಮಾಡೋರ್ ನೀವ. ಸೊ ಅದಕ್ಕೆ ಎಷ್ಟು ತುಪ್ಪ ಹಾಕ್ತಿದ್ದಿ ಮಮ್ಮಿ ಇಲ್ಲಿ ತುಕ ಮಾಡತ್ತಾರ. ಪನ್ನೊಂದು ಇಲ್ಲಿ ನಾಟಕ ನಡ್ರಿ. ಪನ್ನು ಹಿಟ್ಟು ಚಲ್ ಬೇಡ, ಬಿಡ್ತೇನಿಲ್ಲ. ಹೌದ, ಇದ ಕೆಲ್ಸ ಹೇಳಿದ ಅಮ್ಮ ನಿಂಗ ಕೇಕ್ ಮಾಡೋದು. ಮುರಿತ್ 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 ಆಯ್ತು, ಕರೆಕ್ಟ್ ಆಯ್ತು. ನಾವು ವಿಡಿಯೋ ಮಾಡ್ಬೇಕತ್ತ ಈಗ, ಎನ್ ಬಿ ಎಲ್ ನ ವಿಡಿಯೋ ಮಾಡಬೇಕತ್ತ. ಈಗ ನಮ್ಮ ಪನ್ನು ಹಾಕಿನ ಹಾಕಿನ ರೊಟ್ಟಿ ಕನಕ ನಾದಿ ಆಲ್ಮೋಸ್ಟ್ ಈಗ ಎರಡು ರೊಟ್ಟಿ ಮಾಡ್ಯಾಳು. ಭಾಳ ಮಸ್ತ್ ಅಂದ್ರೆ ಮಸ್ತ್ ಆಗಿದಾವು. ಖರೇನ ಪಿಲು, ಭಾಳ ಚಂದ ಆಗಿದಾವು. ರೊಟ್ಟಿ ಮಾಡಕ್ ಹೋಗಿ ಅಡಿಗೆ ಮನ್ಯಾಗ ಬೇವ್ರ ಹೆಂಗ್ ಸುರ್ಸ್ಕೋಕ. ಸೊ ಹಿಂಗ ನಮ್ಮ ಪನ್ನು ರೊಟ್ಟಿ ಮಾಡ್ಯಾಳು. ವಿಡಿಯೋ ಮಾಡು ವಿಡಿಯೋ ಮಾಡಂತ ಯವ್ವಾಯಿಂದ ಬೆನ್ನ ಹತ್ತಾಳು. ಇದು ಆ್ಯಕ್ಚುಲಿ ದೊಡ್ಡವ್ರಿಗದ್ಲೆ ಚಂದ ಮಾಡಿದಾಳು. ಉಬ್ಬೈತಿ ಫುಲ್ ಎಲ್ಲ ಚಂದಾಗೈತಿ. ಅವ್ರ ಅಮ್ಮ ಬೇಯಿಸ್ಕೊಂಡಾಳು. ಆ್ಯಂಡ್ ಇದು ಸ್ವಲ್ಪ ಕಟ್ ಕಟ್ ಆಗೈತಿ ನೋಡು. ಅವ್ರ ಪಪ್ಪಾಗ ತಿನ್ನ ಕೊಡುನು ಬಂದ್ಮೇಲೆ. ನಮ್ಮ ಪನ್ನೊಂದು ಇವತ್ತು ಫಸ್ಟ್ ಡೇ ಆಫ್ ಸ್ಕೂಲ್ ಐತಿ. ಬೆಲ್ಟ್ ಎಲ್ಲ ಹಾಕೊಂಡು ರೆಡಿ ಆಗಿದ್ದಾಳೆ ಇಲ್ಲಿ. ಹಾಯ್, ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೆಂಗಿದ್ರಿ? ಸೊ ಇವತ್ತು ಬೆಳಗ್ಗೆ ಬೆಳಗ್ಗೆ ಲಾಗ್ ಶುರು ಮಾಡತ್ತೀನಿ. ಬೆಳಗ್ಗೆ ಬೆಳಗ್ಗೆ ನಾನು ಐರನ್ ಮಾಡತ್ತೀನಿ ನೋಡ್ರಿ ಇಲ್ಲಿ. ಸೊ ಬರೀ ಇವತ್ತಿನ ಡೇ ಹೆಂಗೆ ಹೋಗ್ತೈತಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತಿನ ಲಾಗ್ ಶುರು ಮಾಡೋಣ ಅಂತ ಇನ್ನು ಸಬ್ಸ್ಕ್ರೈಬ್ ಮಾಡೋಲ್ಲ ನೀವು ನೋಡಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡ್ಕೊರಿ. ಅಂದ್ರೆ ನಾನು ಬಿಡುವಂಥ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ಬರ್ತೈತಿ, ನೀವು ಈಸಿಲಿ ನನ್ನ ಲಾಗ್ ನೋಡ್ಬೋದು. ಸೊ ನನ್ನ ಲಾಗ್ ನಿಮ್ಗೆ ಇಷ್ಟ ಆಗಕತ್ತಿತ್ರ ಲೈಕ್ ಮಾಡ್ರಿ. ಅಮ್ಮನ್ ಬಿದ್ದೇನಿಲ್ಲ, ಅಮ್ಮನ್ ಕಾಲ್ ಬಿದ್ದು ಬರೋಗ್ಲ, ಫಸ್ಟ್ ಡೇ ಇತ್ತು. ಹೋಗು, ನಮಗ್ ದನ್ಸ್ ಬೇಡ, ಆಶೀರ್ವಾದ ಕೊಡೋದಕ್ಕೆ. ಮುಂಜಾನೆದಿಂದ ದನ್ಸೋದ ನಡೆದಿತ್ತು ನಮ್ಮ ಪನ್ನು. ನನ್ನ ಯಾನ್ ಬಿಡ್ಬೇಡ ಬಿಡ ಬ್ಯಾಡ 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 ಬ್ಯಾಡ. ನಮ್ಮ ಪನ್ನು ನನ್ ಕಾಲ್ ಬೀಳ್ಕದಾವ ಈಗ. ಶಾನಿಯಾಗೆ ನೀವು ಫಸ್ಟ್ ಬಾ ಸ್ಕೂಲ್ದಾಗ. ಇಲ್ಲ ಯಾನ್ ಫಸ್ಟ್ ಡೇ ಏನ್ ಕಲ್ಸಾರ್ದಾರ ಬ್ಯಾಗ್ ನೋಡೋದು. ಹೊಸದ್ ಹೊಸದ್ ಟಿಫಿನ್ ಬ್ಯಾಗ್, ಹೊಸದ್ ಹೊಸದ್ ಬಾಟಲ್ ಹತ್ರ ಕುಂಡ್ಲಿಲ್ಲೇನೇನ ಹಕ್ಕ ಬ್ಯಾಗ್ ಹಕ್ಕ. ಒಂದ್ ಬುಕ್ ಇದ್ ಬ್ಯಾಗ್ದಾಗ. ಆಕಿಗೆ ನಮ್ಗ್ ದನ್ಸ್ ಬೇಡ, ಆಶೀರ್ವಾದ ಮಾಡ್ಯಾರೇನಿಲ್ಲ ನೀವು. ಅದ್ಕ ಹೋಗ್ಬೇಡ ಅನ್ಕತ್ತೀನಿ ನಾ. ಇವಂದ ಏನ್ ಹೋಗಂಗಿಲ್ಲ ಜಾಸ್ತಿ ಜನ. ಟಾಟಾ ಬಾಯ್. ಕರೆನ ಆಕಿ ಬಾಯ್ ಮಾಡ ಎಲ್ಲರಿಗು. ಸೊ ಈಗ ಪನ್ನು ಸ್ಕೂಲಿಗೆ ಹೋದಳು, ನಿಮ್ಗೆ ತೋರಿಸಿನಿ. ಅದಾದ್ಮೇಲೆ ನಾನು ಐರನ್ ಎಲ್ಲ ಮಾಡೀನಿ ಮುಂಜಾನೆನ. ಯಾಕಪ್ಪ ಅಂದ್ರೆ ಇವ್ರು ಹೊಂಟಿದ್ರು ಡೆಲ್ಲಿಗೆ ಮತ್ತು ಮುಂಬೈಗೆ ಇವೆಂಟ್ ಇತ್ತು. ಹಿಂಗಾಗಿ ನಾನಿಲ್ಲಿ ಅವ್ರದ ಬ್ಲೇಜರ್ ಎಲ್ಲ ಹಾಕಿ ನೋಡಕತ್ತಿದ್ದು. ಹಂಗೆ ಬ್ಯಾಗ್ ಪ್ಯಾಕ್ ಶುರು ಮಾಡಕತ್ತೀನಿ. ಬೆಳಗ್ಗೆಯಿಂದ ಎಲ್ಲ ಸಾಮಾನು ಅದ್ರೊಳಗೆ ತಂದು ಇಡಕತ್ತಿದ್ನಿ. ಇನ್ನು ಸೆಟ್ ಮಾಡಿಲ್ಲ ಚಂದಂಗೆ. ಆದ್ರೂ ಹಿಂದಿಂದ ಒಂದು ಉಳಿತು ಒಂದಿಲ್ಲ, ಹಿಂಗೆ ನೆನಪು ಹೋಗ್ಬಿಡ್ತೈತಿ. ಅದಕ್ಕಾಗಿ ಎಲ್ಲ ಮೊದ್ಲ ಏನೇನು ಬೇಕಂತೇಳಿ ಅವರ ಲಿಸ್ಟ್ ಕಳಿಸಿದ್ರು. ಹಿಂಗಾಗಿ ಮುಂಜಾನೆ ಮುಂಜಾನೆ ಎದ್ದು ನಾನು ಅವ್ರದ್ದು ಬ್ಯಾಗ್ ಪ್ಯಾಕ್ ಮಾಡಕತ್ತಿದ್ನಿ.
ಸೊ ಹಿಂಗ ಡೆಲ್ಲಿ ಮುಂಬೈಗ ಇವೆಂಟ್ ಇರ್ತಾವ ಯಾವಾಗಾರ ಅವ್ರು ಹೋಗ್ತಾರೋ. ಸೊ ಮುಂಜಾನೆದಿಂದ ನಂದು ಇದ ಕೆಲಸ ಆಗಿತ್ತು ಭಾಳ, ಅಂದ್ರೆ ಟೆನ್ಷನ್ನು ಆಗಿತ್ತು ಏನು ಹಾಕೋದು ಏನಿಲ್ಲ ಅಂಥೇಳಿ. ಸೊ ಅದಾದ್ಮೇಲೆ ಪನ್ನು ಸ್ಕೂಲಿಂದ ಬಂದ ಚರಿ ಕೂಡ ಆಟ ಆಡಕತ್ತಿದ್ರು, ಮನಿ ಎಲ್ಲ ನೋಡ್ಕೋಬಹುದು ಎಟ್ಟ ಮೆಸ್ ಆಗೈತೆ ಅಂತೇಳಿ. ಹಂಗ ಇಲ್ಲಿ ಮಮ್ಮಿ ಬಿಸ್ಕಿಟ್ ಮಾಡಕ್ ಹೊಂಟಾರ ಅಂತ ನಿಮ್ಗೆ ಹೇಳಿದ್ನಿ. ಸೊ ಅದ ಬಿಸ್ಕಿಟ್ ಈಗ ಮಾಡಿ ತಂದರು. ಸೊ ಪ್ರತಿ ಸಲ ನಾವು ಹಿಂಗ ಒಂದ್ ಮೂರ್ ನಾಲ್ಕು ತಿಂಗಳಿಗೊಮ್ಮೆ ಈ ತರ ಬಿಸ್ಕಿಟ್ ಎಲ್ಲ ಮಾಡಿ ತರ್ತೀವಿ ಗೋಧಿ ಇಟ್ಟಿದ್ದು ಮನ್ಯಾಗ. ಚಲೋ ಅಂತ ಮಾಡ್ರಿ. ಕುಡ್ಲಿ ನೀರ್ ಬಾಟ್ಲಿ ಸಂದ ಕುಡ್ದಲ್ಲ ಜೈವಿಸ್ ಹೋಗ ಬ್ಯಾಗಲ್ಲ ಹತ್ತಿರ. ಸೊ ನಿನ್ನೆ ಒಂದು ಲಾಗ್ ನ ಈಗ ಕಂಟಿನ್ಯೂ ಮಾಡತ್ತೀನಿ. ನಿನ್ನೆ ಅವ್ರು ಹೋದ್ರು ಹಿಂಗಾಗಿ ಬೋರ್ ಆಯ್ತು, ನಾನೇನು ಲಾಗ್ನು ಮಾಡ್ಲಿಲ್ಲ, ಜೀವನೂ ಗಮಸಲಾಗಿತ್ತು. ಸೊ ನಾನು ಮಮ್ಮಿ ಇಲ್ಲಿ ಮುಂಜಾನೆ ಎದ್ದು ನಮ್ದು ಕಿಚನ್ ಭಾಳ ಮೆಸ್ ಆಗಿತ್ತಲ್ಲ ಅದನ್ನ ಡೀಪ್ ಕ್ಲೀನ್ ಮಾಡಕತ್ತಿದ್ದು. ಸೊ ಎಲ್ಲ ಬಿಸ್ಕಿಟ್ನು ಹಾಕಿಡಕತ್ತಿದ್ ನಾನು. ಸೊ ಇವೇನು ನೋಡತ್ತೀರಿ ಗೋಧಿ ಇಟ್ಟದ್ದು ಬಿಸ್ಕಿಟ್. ಸೊ ಮಾಡ್ಕೊಂಡ್ ಬಂದರು ಎಲ್ಲ ಮನೆಯಾಗಿಂದ ಸಾಮಾನು ಒಯ್ಬೇಕು ಆ್ಯಂಡ್ ಅವ್ರ ಎಲ್ಲ ಕಲಿಸಿ ಈ ಥರ ಮಾಡಿಕೊಡ್ತಾರು. ನಾವು ಪ್ರತಿ ಸಲ ಹಿಂಗ ಗೋಧಿ ಇಟ್ಟದ್ದನ್ನ ಮಾಡಿ ತರ್ತೀವಿ. ರಾಗಿ ಇಟ್ಟದ್ದು ಮಾಡ್ಬೋದು, ಯಾವ ಹಿಟ್ಟದ್ದು ಮಾಡ್ಬೋದು ಅವ್ರು ಮಾಡಿಕೊಡ್ತಾರೆ. ಈ ಸ್ವಲ್ಪ ಹೆಲ್ದಿ ಅದಕ್ಕೆ ಆ್ಯಂಡ್ ಇದ್ರೊಳಗೆ ನಾವು ಶುಗರ್ ಆ್ಯಡ್ ಮಾಡಿಲ್ಲ. ಇದ್ರೊಳಗೆ ನಾವು ಬೆಲ್ಲ ಹಾಕಿದ್ದೀವಿ, ಆದಷ್ಟು ಅದನ್ನು ಕಡಿಮೆ ಹಾಕಕ್ಕೆ ಟ್ರೈ ಮಾಡ್ತೀವಿ. ಭಾಳ ಅಂದರೆ ಭಾಳ ಟೇಸ್ಟಿ ಆಗ್ತಾವೆ. ಸೊ ಇದನ್ನೆಲ್ಲ ಹಿಂಗ ಪ್ಯಾಕ್ ಮಾಡಿ ಇಡತ್ತೇವೆ ಈಗ. ಸೊ ಬಿಸ್ಕಿಟ್ ಹಾಕಿಡೋದಾಯ್ತು, ಹಂಗ ಅಡಿಗೆ ಮನೇನು ಕ್ಲೀನ್ ಮಾಡಿ ಬಂದೀನಿ. ಆದ್ರೆ ಈಗ ಅಲ್ಲಿ ಕ್ಲೀನ್ ಆದ್ಮೇಲೆ ಇಲ್ಲಿ ಕ್ಲೀನ್ ಮಾಡ್ಬೇಕಲ್ಲ. ಸೊ ಮನೀನ್ ಮನಿ ಎಲ್ಲ ನಮ್ದು ಹಿಂಗ ಮೆಸ್ ಆಗಿರ್ತೈತಿ ಮುಂಜಾನೆ ಆ್ಯಂಡ್ ಇದೆಲ್ಲ ನೋಡಿ ನನಗಂತೂ ಭಾಳ ಟೆನ್ಷನ್ ಆಗಕತ್ತಿತ್ತು. ಸೊ ಪ್ರತಿದಿನ ಇಷ್ಟು ನಾವು ಪಸಾರ ತೆಗೆದ್ರೂ ಪ್ರತಿದಿನ ಹಿಂಗಾಗ್ತೈತಿ, ಹಿಂಗಾಗಿ ನನಗಂತೂ ಭಾಳ ಟೆನ್ಷನ್. ಅದನ್ನ ವಿಚಾರ ಮಾಡ್ಕೋದು ಕೂತ ಪನ್ನುಗೆಲ್ಲ ಬೇಯಕತ್ತಿದ್ನಿ, ಮನ್ಯಾಗಿನ ಸಾಮಾನ ಹಿಂಗೆ ಯಾಕೆ ಇದು ಮಾಡ್ತಿ ಅಂತ ಹೇಳಿ. ಪನ್ನು ಬಾಜುಕನ ಮೊಬೈಲ್ ನೋಡ್ಕೋತ ಕೂತಿದ್ಳು ಆ್ಯಂಡ್ ಇದೆಲ್ಲರ ಮನೆಯಾಗ ಇರ್ತೈತಿ ಆಬ್ವಿಯಸ್ಲಿ. ಮುಂಜಾನೆ ಸ್ವಲ್ಪ ಗಡಿಬಿಡಿ ಒಳಗೆ ಸಾಮಾನ ಆ ಕಡೆ ಈ ಕಡೆ ಆಗಿರ್ತೈತಿ ಆ್ಯಂಡ್ ಭಾಳ ಮೆಸ್ ಆಗಿರ್ತೈತಿ, ಅದನ್ನೆಲ್ಲ ತೆಗಿಯೋದಿರ್ತೈತಿ ಆ್ಯಂಡ್ ನಾನು ಅದನ್ನ ಸ್ವಲ್ಪ ತ್ರಾಸ್ ಮಾಡ್ಕೋತ ಒದ್ರಾಡ್ಕೋತ ಎಲ್ಲರಿಗೂ ಬೈಕೋತ ಕೆಲಸ ಮಾಡಾಕತ್ತೀನಿ. ಮೊದಲ ಟೇಬಲ್ ಎಲ್ಲ ಕ್ಲೀನ್ ಮಾಡ್ಕೊಂಡ ಸೋಫಾ ಎಲ್ಲ ಸೆಟ್ ಮಾಡ್ಬೇಕಂತ ಹೇಳಿ ಟೇಬಲ್ ಕ್ಲೀನ್ ಮಾಡತ್ತೀನಿ. ನಿಮ್ಮ ಮನ್ಯಾಗು ಹಿಂಗೆ ಇರ್ತೈತಿ ಮುಂಜಾನೆ ಮೆಸ್ ಆಗಿರ್ತೈತಿ ಬಹುಶಃ ಅಂತ ಅನ್ಕೋತೀನಿ. ಕಮೆಂಟ್ ಮಾಡ್ರಿ ನಿಮ್ಮ ಮನ್ಯಾಗು ಹಿಂಗೆ ಪಸಾರ ಆಗಿರ್ತೈತಿ ಮುಂಜಾನೆ ಅಂತ ಹೇಳಿ. ಸೊ ಹಿಂಗ ಮಾರ್ನಿಂಗ್ ನಂದ ಶುರು ಆಗಿತ್ತು ಪನ್ನುಗ ಬೈಕೋತ ಕ್ಲೀನಿಂಗ್ ಮಾಡೋದ ಮನೆಯದ. ಇದ ನಂದ ಮಾರ್ನಿಂಗ್ ರುಟೀನ್ ಇರ್ತೈತಿ. ಮಾರ್ನಿಂಗ್ ಬರೀ ನಂದ ಮೆಸ್ ಆಗಿರುವಂತ ಮನೆ ಕ್ಲೀನ್ ಮಾಡೋದು ಇದೊಂದ ಜಾಸ್ತಿ ಕೆಲಸ ಇರ್ತೈತಿ ಆ್ಯಂಡ್ ಈಗ ಮೊದಲಿನ ಗದ್ಲೆ ನಂಗೂ ಆಗೋತು. ಏನರ ಜಾಸ್ತಿ ಮಾಡಕ್ ಹೋದೇನ್ರ ದಾಪ್ ತುಂಬತೈತಿ, ಉಸುಲ್ ಕಟ್ಟಾದವ್ರ ಗದ್ಲೆ ಆಗ್ತೈತಿ. ಬಿಕಾಸ್ ಸೆವೆಂತ್ ಮಂತ್ ಆಲ್ಮೋಸ್ಟ್ ಈಗ ನಂಗೆ ಮುಗಿಯಕ್ ಬಂದಲ್ಲ, ಹಿಂಗಾಗಿ ಹಂಗೋ ಹಿಂಗೋ ಮತ್ತೆ ಎಷ್ಟಾಗ್ತೈತಿ ಅಷ್ಟ ಮಾಡಕ್ ಟ್ರೈ ಮಾಡ್ತೀನಿ. ಬಿಕಾಸ್ ಖಾಲಿ ಕೂತ್ರೂ ಅದು ಬೋರ್ ಅನಿಸ್ತೈತಿ ನನಗೆ ಆ್ಯಂಡ್ ಯಾವಾಗಲೂ ಹಿಂಗೆ ಕೆಲಸ ಮಾಡ್ಕೋತಾನೆ ಇರಬೇಕು ಹಿಂಗೆ ಒಂದು ಫೀಲ್ ಐತಿ ಈಗ. ಯಾಕಂದ್ರೆ ನಾಳೆ ಹಿಂಗೆ ಹುಟ್ಟೋ ಮಗುನು ಬೋರ್ ಹಿಂಗೆ ಕುತ್ಕೋಬಾರ್ದು, ಯಾವಾಗಲೂ ಆ್ಯಕ್ಟಿವ್ ಇರಬೇಕಂತೇಳಿ ನಾನು ಹಿಂಗೆ ಜಾಸ್ತಿ ಹೊತ್ತು ಕೊಂಡಂಗಿಲ್ಲ, ಏನರ ಮಾಡ್ಕೋತಾನೆ ಇರ್ತೀನಿ. ಆದಷ್ಟು ನನ್ನ ಕಡೆ ಎಷ್ಟು ಆಗ್ತೈತಲ್ಲ ಅಷ್ಟು ಮಾಡ್ಕೋತಾನೆ ಇರ್ತೀನಿ. ಸೊ ಹಿಂಗೆ ಮಾರ್ನಿಂಗ್ ಹಿಂಗೆ ಕ್ಲೀನ್ ಮಾಡಕತ್ತಿದ್ನಿ. ಸೊ ಇದೆಲ್ಲ ಕ್ಲೀನ್ ಮಾಡೋದು ಆಲ್ಮೋಸ್ಟ್ ಮುಗಿಯಕ್ಕೆ ಬಂದೈತಿ, ಅದನ್ನೆಲ್ಲ ತೆಗೆದಿಡೋದೈತಿ. ಇಲ್ಲಿ ಹಿಂಗೆ ಕಿಚನ್ ಒಳಗೆ ನಾನು ಸ್ವಲ್ಪ ಕ್ಲೀನ್ ಮಾಡಕ್ಕಿದ್ದೀನಿ ನಂದು ಸ್ಟೋವ್ ಫ್ರಿಜ್ ಎಲ್ಲ. ಹಿಂಗಾಗಿ ನಾನು ನಿಮಗೂ ಒಂದು ಟಿಪ್ ಕೊಡತ್ತೀನಿ ಇಲ್ಲಿ ಕಿಚನ್ ಟಿಪ್ಸ್. ಸೊ ವೆನಿಗರ್ ಇರ್ತೈತಿ ವೈಟ್ ಕಲರ್ದು, ಬೇಕ್ರಿ ಒಳಗೆ ಈಸಿಲಿ ಸಿಗ್ತೈತಿ. ಅದು ವೆನಿಗರ್ ಸ್ವಲ್ಪ ತೊಗೋಬೇಕು, ನೀರು ಸ್ವಲ್ಪ ತೊಗೊಂಡ ಒಂದು ಸ್ಪ್ರೇ ಬಾಟಲ್ ಒಳಗೆ ನೋಡ್ರಿ, ಹಿಂಗೆ ಎರಡನ್ನ ಮಿಕ್ಸ್ ಮಾಡ್ಕೊಂಡು ಒಂದು ಸ್ಪ್ರೇ ರೆಡಿ ಮಾಡ್ಕೋಬಹುದು. ಇದು ಕಾಸ್ಟ್ಲಿ ಬೀಳಂಗಿಲ್ಲ.
ಸೊ ವೆನಿಗರ್ ಒಂದ್ ಬಾಟಲ್ ನೀವು ತಂದ್ರೆ ವರ್ಷವಿಡೀ ಎಲ್ಲ ಯೂಸ್ ಮಾಡ್ಕೋಬಹುದು. ಹಿಂಗ ಫ್ರಿಜ್ ಕ್ಲೀನಿಂಗ್ ಆಗ್ಲಿ ಅಥವಾ ಸ್ಟೋವ್ ಕ್ಲೀನಿಂಗ್ ಆಗ್ಲಿ, ನಾವು ಫ್ರಿಜ್ ಅನ್ನ ಕಾಲಿನೆಲ್ಲ ಯೂಸ್ ಮಾಡಿ ಯೂಸ್ ಮಾಡ್ತೀವಿ, ಲೈಕ್ ಅದನ್ನ ಸ್ಪ್ರೇ ಮಾಡಿ ಒರೆಸ್ಬಿಡ್ತೀವಿ, ಲೈಕ್ ಶೈನ್ ಬರ್ತೈತೆ ಅಂತ ಹೇಳಿ. ಬಟ್ ಇದ ಸ್ಪ್ರೇನ ನೀವು ಕ್ಲೀನ್ ಮಾಡಕ್ಕ ಯೂಸ್ ಮಾಡಿದ್ರಪ್ಪ ಅಂದ್ರ ಬಹಳ ಕಡಿಮೆ ಪ್ರೈಸ್ ಒಳಗ ಬಹಳ ಲಗೋ ಸ್ವಚ್ಛ ಕ್ಲೀನ್ ಆಗ್ತೈತೆ. ಅಂಡ್ ವೆನಿಗರ್ ಅಲ್ಲಿರುವಂತ ಕಲೆಗಳನ್ನ, ಜಿಟ್ಟನ್ನ ಅಂಡ್ ಸ್ಮೆಲ್, ಬ್ಯಾಡ್ ಸ್ಮೆಲ್ ಇರ್ತೈತಿ ನೋಡ್ರಿ, ಅದನ್ನು ಹೋಗ್ಸಕ್ಕೆ ಹೆಲ್ಪ್ ಆಗ್ತೈತಿ. ಹಿಂಗ ನೀರು ಮತ್ತು ವೆನಿಗರ್ ಸ್ಪ್ರೇನ ನಾವು ಫ್ರಿಜ್ ಕ್ಲೀನಿಂಗ್ ಯೂಸ್ ಮಾಡ್ಕೋಬಹುದು. ಇದನ್ನ ನೀವು ಡೈಲಿ ಕಿಚನ್ ಒಳಗೆ ಈ ಒಂದು ಟಿಪ್ನ ಖಂಡಿತ ಎಲ್ಲರೂ ಟ್ರೈ ಮಾಡ್ರಿ. ನಾನಿಲ್ಲಿ ಸ್ಟೋವ್ ಕ್ಲೀನ್ ಮಾಡಕ್ಕೂ ಅದನ್ನ ಸ್ಪ್ರೇ ಮಾಡತ್ತೀನಿ. ಹಂಗ ನೀವು ಮಿರರ್ ಕ್ಲೀನ್ ಮಾಡ್ಕೋಬಹುದು ಈ ಸ್ಪ್ರೇಯಿಂದ, ಅಥವಾ ಗ್ಲಾಸ್ ವಿಂಡೋಸ್ ಕ್ಲೀನ್ ಮಾಡ್ಕೋಬಹುದು. ಬಹಳ ಈಸಿಲಿ ಕ್ಲೀನ್ ಆಗ್ತೈತಿ, ಅಲ್ಲಿರುವಂತ ಕಲೆ ಎಲ್ಲ ಹೋಗಾಕ ಹೆಲ್ಪ್ ಆಗ್ತೈತಿ. ಹಂಗ ಮಧ್ಯಾಹ್ನ ಆಗಿತ್ತು ಅಂಡ್ ಬಿಸಿಲಾಗ ಮಮ್ಮಿ ಕೃಷ್ಣ ಬೈನ್ ಕರ್ಕೊಂಡ ಗಾರ್ಡನ್ ಒಳಗ ಸ್ವಲ್ಪ ಅಂದ್ರ ಮನಿ ಹೊರಗ ಅವ್ರಿಗೆ ಹೂವಿನ ಗಿಡ ಹಚ್ಚೋದಂದ್ರ ಬಾಳ ಹುಚ್ಚೈತಲ್ಲ, ಹಿಂಗಾಗಿ ಅಲ್ಲೆಲ್ಲ ಬಾಳ ಮೆಸ್ ಆಗಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ ಮತ್ತ ಮಳೆಗಾಲ ಸ್ಟಾರ್ಟ್ ಆಗೈತೆ, ಅದಕ್ಕೆ ಗಿಡ ಹಚ್ಚಾಕತ್ತಿದ್ರು. ಸೊ ಇವತ್ತಿನ ಲಾಗ್ ನಿಮ್ಗ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇವತ್ತಿನ ಲಾಗ್ ನಾನು ಇಲ್ಲೇ ಎಂಡ್ ಮಾಡತ್ತೀನಿ. ಸಿಗ್ತೀನಿ ರೀ ನಾಳೆ ಇನ್ನೊಂದು ಹೊಸ ಇಂಟ್ರೆಸ್ಟಿಂಗ್ ಲಾಗ್ ಅಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.